92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಕೆಎಸ್ ಚಿತ್ರ ಅವರ ಬಗ್ಗೆ ನಾವು ನಿನ್ನೆಯಿಂದ ಮಾತಾಡ್ತೀವಿ. ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು. ಸೊ ಕೆಎಸ್ ಚಿತ್ರ ಅವರ ಬಾಲ ಪ್ರತಿಭೆಯಾಗಿ ಅರಳಿದ ಪರಿಯನ್ನ ನಾವು ನಿಮ್ಗೆ ಹೇಳಿದ್ವಿ. ರಾಷ್ಟ್ರೀಯ ಪ್ರತಿಭಾ ವೇತನವನ್ನು ಅವರು ಪಡ್ಕೊಂಡಿದ್ರ ಬಗ್ಗೆ ಹೇಳಿದ್ವಿ. ಸಂಗೀತದಲ್ಲಿ ವಿಶೇಷ ತರಬೇತಿನ ಪಡೆದಕ್ಕೋಸ್ಕರ ಅವರು ಚೆನ್ನೈಗೆ ಬಂದ ರೀತಿ ಬಗ್ಗೆನೂ ನಿನ್ನೆ ಹೇಳಿದ್ವಿ. ಚೆನ್ನೈನ ವಿಶೇಷ ತರಬೇತಿ ಶಾಲೆಯಲ್ಲಿ ಚಿತ್ರ ಸಂಗೀತದ ವಿವಿಧ ಆಯಾಮಗಳನ್ನ ಪರಿಚಯ ಮಾಡಿಕೊಂಡ್ರು. ಹಿಂದೂಸ್ತಾನಿ ಸಂಗೀತದ ಪರಿಚಯ ಕೂಡ ಚಿತ್ರ ಅವ್ರಿಗಾಯ್ತು. ಜನಪದ ಸಂಗೀತದ ಮಾದರಿಗಳನ್ನ ಕೂಡ ಚಿತ್ರ ಅವರು ಕಲಿತುಕೊಂಡ್ರು. ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಅವರಿಗೆ ದೊರಕಿದವು. ಸಂಗೀತಗಾರರ ಪರಿಚಯ ಆಯಿತು. ಚೆನ್ನೈ ಅಂದರೆ ಆಗ ಸಂಗೀತಗಾರರ ತವರೂರು. ಕರ್ನಾಟಕಿ ಸಂಗೀತದ ದಿಗ್ಗಜರೆಲ್ಲರೂ ಕೂಡ ಚೆನ್ನೈನಲ್ಲಿ ಇದ್ರು. ಅದರಲ್ಲೂ MS ಸುಬ್ಬಲಕ್ಷ್ಮಿಯವರು ಅಂದರೆ ಚಿತ್ರ ಅವರಿಗೆ ಆರಾಧ್ಯ ದೈವ. ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿದ್ದು ಮಾತ್ರ ಅಲ್ಲ, ಅವರ ಜೊತೆ ನಿಕಟ ಒಡನಾಟವ ಕೂಡ ಬೆಳೀತು. ಕಾಲೇಜಿಗೆ ರಜಾ ಅಂದ ಕೂಡಲೇ ಚಿತ್ರ ಅವರು MS ಸುಬ್ಬಲಕ್ಷ್ಮಿಯವರ ಮನೆಯಲ್ಲಿ ಇರ್ತಾ ಇದ್ರು. ಇದು ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವಿಗೆ ಕಾರಣ ಆಯಿತು. ಆ ತಿರುವು ಏನು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. MS ಸುಬ್ಬಲಕ್ಷ್ಮಿಯವರ ಪ್ರೋತ್ಸಾಹದಿಂದ ಚಿತ್ರ ತಿರುಚನಾಪಳ್ಳಿಯಲ್ಲಿ ನಡೆದ 3 ದಿನಗಳ ತ್ಯಾಗರಾಜ ಉತ್ಸವದಲ್ಲಿ ಕಚೇರಿಯನ್ನ ಕೊಟ್ಟರು. ಅವ್ರಿಗೆ ಯಾವಾಗ್ಲೂ ಕೂಡ ಸಭಾಕಂಪನ ಅನ್ನೋದು ಇರ್ಲೇ ಇಲ್ಲ, ಅಂದ್ರೆ ಸ್ಟೇಜ್ ಫಿಯರ್ ಅನ್ನೋದು ಇರ್ಲಿಲ್ಲ. ಸ್ವರ ಶುದ್ಧಿ ಅಂತೂ ಚಿತ್ರ ಅವರಿಗೆ ಬಂದ ವರದಾನ ಅಂತಾನೆ ಹೇಳ್ಬೋದು. ಚಿತ್ರ ಅವರ ವಿಶಿಷ್ಟ ಕಂಠ ಕೂಡ ಎಲ್ರಿಗೂ ತುಂಬಾ ಇಷ್ಟ ಆಯ್ತು, ಎಲ್ಲರ ಪ್ರಶಂಸೆಗೆ ಪಾತ್ರವಾಯ್ತು. 3 ದಿನಗಳ ಸಂಗೀತೋತ್ಸವದಲ್ಲಿ ಎಲ್ಲಾ ಕಡೆ ಚಿತ್ರ ಅವರದೇ ಸುದ್ದಿ. ಇದರಿಂದ ಚಿತ್ರ ಅವರ ಹೆತ್ತವರಿಗೆ ಕೂಡ ಸಂಗೀತದಿಂದ ನಾವು ಮಗಳನ್ನ ಬೇರೆ ಮಾಡಕ್ಕೆ ಆಗೋದಿಲ್ಲ ಅನ್ನೋದು ಅರಿವಾಯಿತು. ಅವಳ ಮೇಲೆ ಅತಿಯಾದ ನಿರ್ಬಂಧನಗಳನ್ನ ಹೇರಿದ್ರೆ ಅವಳ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಅನ್ನುವ ಸತ್ಯದ ಅರಿವು ಕೂಡ ಅಪ್ಪ ಅಮ್ಮನಿಗೆ ಆಯ್ತು. ಈಗ ಅವರ ತಂದೆ ತಾಯಿ ಚಿತ್ರ ಅವರ ಸಂಗೀತದ ಬೆಳವಣಿಗೆಗೆ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಚೆನ್ನೈ ಬಂದ ನಂತರ ಚಿತ್ರ ಅವರ ಆಸಕ್ತಿಯ ಸ್ವರೂಪಗಳು ವಿಸ್ತಾರವಾಯಿತು. ಸಂಗೀತವನ್ನ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಆಸಕ್ತಿ ಶುರುವಾಯಿತು. ಚಿತ್ರಕಲೆಯ ಬಗ್ಗೆ ಅವರಿಗೆ ಬಾಲ್ಯದಿಂದಲೂ ತುಂಬಾ ಆಸಕ್ತಿ ಇತ್ತು, ಆದರೆ ಅದಕ್ಕೆ ಅವಕಾಶ ಅವರಿಗೆ ಸಿಕ್ಕಿರಲಿಲ್ಲ. ರೂಪ ಚಿತ್ರಕಲಾ ಪರಿಷತ್ನಲ್ಲಿ ಚಿತ್ರಕಲೆಯನ್ನ ನಮ್ಮ ಚಿತ್ರ ಅವರು ಕಲಿಯೋದಕ್ಕೆ ಶುರು ಮಾಡಿದ್ರು. ಬ್ರಿಜುಕುಮಾರ್ ಶರ್ಮಾ ಅವರ ಹತ್ರ ಕಥಕ್ ನೃತ್ಯವನ್ನ ಕಲಿಯೋದಕ್ಕೆ ಶುರು ಮಾಡಿದ್ರು. ಇದರಲ್ಲೂ ಅವರು ಬಹಳ ಬೇಗ ಪರಿಣಿತಿಯನ್ನ ಸಂಪಾದಿಸಿದ್ರು. ಇದೆಲ್ಲರ ಜೊತೆಗೆ ಅವರ ಆಸಕ್ತಿ ಇದ್ದಿದ್ದು ಮಾತ್ರ ಸಂಗೀತದ ಬಗ್ಗೆನೇ. ಅದು ಹೇಗೆ ಬೆಳವಣಿಗೆಯನ್ನು ಕಂಡ್ತು ಇದನ್ನು ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಚಿತ್ರ ಅವರ ಸಂಗೀತ ಕಲಿಕೆಯಲ್ಲಿ ಗಂಭೀರವಾಗಿ ತಮ್ಮನ್ನು ತಾವು ತೊಡಸ್ಕೊಂಡಾಗಿದ್ದಾಗಿಂದಾನೆ ಚಿತ್ರರಂಗದ ಕರೆ ಕೂಡ ಅವರಿಗೆ ಬರೋಕೆ ಶುರುವಾಯಿತು. ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ತುಡಿವುದೇ ಜೀವನ ಅಂತ ಕವಿವಾಣಿ ಇದೆಯಲ್ಲ, ಹಾಗೆ ಇವರ ಮನಸ್ಸಿನಲ್ಲಿ ಚಲನಚಿತ್ರದ ಕುರಿತು ಕುತೂಹಲ ಕೂಡ ಮೂಡ್ತು. ತಿರುವನಂತಪುರಂದಲ್ಲಿದ್ದಾಗ ಚಲನಚಿತ್ರಗಳಲ್ಲಿ ಹಾಡೋದು ಕೀಳು ಅಭಿರುಚಿಯ ಸಂಗತಿ ಅಂತ ಚಿತ್ರ ಅವರ ಮನೆಯವರು ಹೇಳ್ತಾ ಇದ್ರು. ಮುಖ್ಯವಾಗಿ ಚಿತ್ರ ಅವ್ರ ತಂದೆಯವ್ರಿಗೆ ಚಲನಚಿತ್ರರಂಗದ ಬಗ್ಗೆ ಒಳ್ಳೆ ಭಾವನೆ ಇರಲಿಲ್ಲ. ಅವರು ಯಾವತ್ತೂ ಮಕ್ಕಳನ್ನ ಸಿನಿಮಾ ನೋಡೋಕ್ಕೂ ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲಂತೆ. MS ಸುಬ್ಬಲಕ್ಷ್ಮಿ ಅವ್ರ ಪರಿಚಯ ಆದ ಮೇಲೆ ಚಿತ್ರರಂಗದಲ್ಲಿ ಹಾಡೋದು ತಪ್ಪಿಲ್ಲ ಅನ್ನೋ ಭಾವನೆ ಚಿತ್ರ ಅವರಿಗೆ ಬಂತು. MS ಅವರೇ ಸ್ವತಃ ಸಿನಿಮಾಗಳಲ್ಲಿ ಹಾಡೋದಷ್ಟೇ ಅಲ್ಲ, ಮೀರಾ ಮತ್ತೆ ಸಾವಿತ್ರಿ ಅಂತ ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು. ಚಿತ್ರಗೀತೆಗಳಲ್ಲಿ ಹಾಡದ ಕೂಡಲೇ ಸಂಗೀತದ ಪರಿಣಿತಿ ನಷ್ಟ ಆಗೋದಿಲ್ಲ ಅನ್ನೋದು ಚಿತ್ರ ಅವರಿಗೆ ಅರಿವಾಯಿತು. ಇದೇ ಸಮಯದಲ್ಲಿ ಮಲಯಾಳಂ ಚಿತ್ರರಂಗದ ಶ್ರೇಷ್ಠ ಗಾಯಕಿಯೊಬ್ಬರ ಭೇಟಿ
ನಮ್ಮ ಚಿತ್ರ ಅವರಿಗೆ ಆಯ್ತು. ಅವರು ಯಾರು ಅನ್ನುವ ಕುತೂಹಲವಾದಂತ ಸಂಗತಿಯನ್ನ ನಾವು ನಿಮಗೆ ತಿಳಿಸ್ತೀವಿ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಓಕೆ, ಈಗ ಒಂದು ಒಳ್ಳೆ ಹಾಡನ್ನ ನಾನು ಹಾಕ್ತೀನಿ ಕೇಳಿ. ಓಕೆ, ಕಾಂಟೆಸ್ಟ್ ಕಾಂಟೆಸ್ಟ್ ಚಿತ್ರ ಅವ್ರದ್ದು ಅಂತ ಹಾಡ. ಚಿತ್ರ ಅವ್ರ ಹಾಡನ್ನೇ ಹಾಕ್ತೀನಿ. ಕೇಳಿನ ಕೇಳಣ. ಚಿತ್ರ ಅವರು ಚಿತ್ರಕ್ಕೋಸ್ಕರ ಹಾಡಿರೋ ಒಂದು ಹಾಡು. ಈ ಹಾಡು ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ನೀವೇನ್ ಮಾಡಬೇಕು ಅಂದ್ರೆ, ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಬೇಕು, ಒಂದು ಸ್ಪೇಸ್ ಕೊಡಬೇಕು, ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕು, ನಮಗೆ 55454 ಈ ನಂಬರ್ಗೆ SMS ಮಾಡಬೇಕು. ಸರಿಯಾದ ಉತ್ತರ ಕೊಟ್ಟವ್ರ ಎಲ್ಲರ ಹೆಸರನ್ನ ನಾವು ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಕಂಪ್ಯೂಟರ್ ಒಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡ್ತೀವಿ, ಅವ್ರಿಗೆ ಬಹುಮಾನವನ್ನ ಕೊಡ್ತೀವಿ. ಈಗ ಒಂದು ಕ್ಲೂ ಕೊಟ್ಬಿಡ್ಲಾ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್, ವಿನಯಾ ಪ್ರಸಾದ್, ಚಂದ್ರಿಕಾ, ಅಂಜಲಿ ಎಲ್ಲ ಆಕ್ಟ್ ಮಾಡಿದ್ದಾರೆ. ಮತ್ತೆ ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ. ಒಂದು ಬಾರೇ ರುಕ್ಕಮ್ಮ ಅಂತ ಒಂದು ಹಾಡಿದೆ, ಆಮೇಲೆ ಬಾರೇ ಸಂತೆಗೆ ಹೋಗೋಣ ಬಾಣ, ಆಮೇಲೆ ಚೆಲುವೆ ನೀನು ನಕ್ಕರೆ ನನ್ನ ಬಾಳು ಸಕ್ಕರೆ, ಅದಕ್ಕೆ ಸಿಹಿ ಜಾಸ್ತಿ ಹೋಗಿದೆ. ಓಕೆ, ಉತ್ತರ ಯಾವ್ದು ಗೊತ್ತಾಯ್ತಲ್ಲ, ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗ್ ಕಳಿಸಿ. ಸದ್ಯಕ್ಕೆ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಚಿತ್ರ ಅವರ ಬೆಳ್ಳಿತೆರೆಯ ಬಂಗಾರದ ಕಥೆಗಳನ್ನ. ನಾವಾಗ್ಲೇ ಹೇಳಿದ್ವಿ, ಈ ನಮ್ಮ ಚಿತ್ರ ಅವರು ಮದ್ರಾಸಲ್ಲಿದ್ದಾಗ ಬಿರ್ಜು ಮಹಾರಾಜ್ ಹತ್ರ ನೃತ್ಯ ಕಲಿಯುವ, ಅಂದ್ರೆ ಕಥಕ್ ನೃತ್ಯ ಕಲಿಯುವ ಅವಕಾಶ ಸಿಕ್ತು. ಇದೆಲ್ಲದರ ನಡುವೆ ಅವರಿಗೆ ಒಬ್ಬರು ಮತ್ತೊಬ್ಬರ ಪರಿಚಯ ಆಯಿತು, ಗಾಯಕಿಯ ಪರಿಚಯ ಆಯಿತು ಅಂತ. ಅವರ ಬಗ್ಗೆ ನಾವು ಇವಾಗ ಹೇಳಬೇಕು ಗೀತಾ. ಹೌದಲ್ವಾ, ಮಲಯಾಳಂ ಚಿತ್ರರಂಗ ಅಷ್ಟೊತ್ತಿಗಾಗಲೇ 45 ವರ್ಷಗಳನ್ನ ಪೂರೈಸಿ 50ನೇ ವರ್ಷದ ಕಡೆಗೆ ಸಾಗ್ತಾ ಇತ್ತು. ಈ ಸರಿಸುಮಾರು 5 ದಶಕಗಳ ಪಯಣದಲ್ಲಿ ಮಲಯಾಳಂ ಚಿತ್ರರಂಗ ಕಂಡಂತ ಏಕೈಕ ಗಾಯಕಿ ಅಂದ್ರೆ ಪಿ ಲೀಲಾ ಅವರು. ಅವರು ಶಾಸ್ತ್ರೀಯ ಸಂಗೀತದಲ್ಲಿ ಕೂಡ ಪರಿಣಿತರು ಅನ್ಸ್ಕೊಂಡಿದ್ರು. ಲೀಲಾ ಅವರು ಹಾಡಿದ ನಾರಾಯಣಿಂ ಅನ್ನೋ ಗೀತೆ ಇವತ್ತಿಗೂ ಕೂಡ ಕೇರಳದ ಮನೆ ಮನೆಗಳಲ್ಲಿ ಬೆಳಗಿನ ಹೊತ್ತು ಪ್ರತಿಯೊಬ್ಬರು ಆಲಿಸ್ತಾರೆ. ಲೀಲಾ ಅವರು ಒಂದು ಕಾರ್ಯಕ್ರಮಕ್ಕೋಸ್ಕರ ಚಿತ್ರ ಅವರು ಕಲಿತಾ ಇದ್ದಂತಹ ಅಧ್ಯಯನ ಕೇಂದ್ರಕ್ಕೆ ಬಂದರು. ಲೀಲಾ ಅವ್ರಿಗೆ ಕೇರಳದಿಂದ ಒಬ್ಬ ಗಾಯಕಿ ಈ ಅಧ್ಯಯನ ಕೇಂದ್ರದಲ್ಲಿ ಕಲಿತಾ ಇದ್ದಾಳೆ ಅನ್ನೋ ವಿಷಯ ಗೊತ್ತಾಯಿತು. ಅವರು ಚಿತ್ರ ಅವ್ರನ್ನ ಭೇಟಿ ಮಾಡಿದ್ರು. ಚಿತ್ರ ಅವರ ಕಂಠ ಕೇಳಿ ಬಹಳ ಸಂತೋಷಪಟ್ಟು, ಮಲಯಾಳಂ ಸಿನಿಮಾ ರಂಗದಲ್ಲಿ ಪರಭಾಷಾ ಗಾಯಕಿಯರೇ ತುಂಬಿಕೊಂಡಿದ್ದಾರೆ, ಮಲಯಾಳಂನವರೇ ಆದ ಗಾಯಕರು ಇಲ್ಲ, ನೀನು ಆ ಕೊರತೆನ ತುಂಬಬೇಕು ಅಂತ ಹೇಳಿದ್ರು. ಇದರಿಂದ ಶಾಸ್ತ್ರೀಯ ಸಂಗೀತ ಕಲಿಕೆಗೆ ಯಾವ ತೊಂದರೆನೂ ಆಗೋದಿಲ್ಲ, ಅದಕ್ಕೆ ನಾನೇ ಉದಾಹರಣೆ ಅಂತ ಅವರು ಚಿತ್ರ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು. ಚಿತ್ರ ಅವ್ರಿಗೆ ಏನ ಅನ್ನಿಸ್ತು, ಅವ್ರ ಮುಂದೆ ಏನ್ ನಿರ್ಧಾರ ತಗೊಂಡ್ರು, ಈ ಕುತೂಹಲಕರ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ. ಒಂದು ವಿರಾಮ ತಗೊಂಡು ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇನ್ನೊಂದ್ಸಲಿ ಹಾಡಾಕ್ಲಾ? ಹಾಕಿ. ಈ ಹಾಡು ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ನೀವು ಮಾಡಬೇಕು ಆಗಿರೋದಿಷ್ಟೇ. ಏನು ಅಂದರೆ, ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು, ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಮಗೆ 55454 ಈ ನಂಬರ್ಗೆ SMS ಮಾಡಿ. ಯಾರ್ಯಾರು ಸರಿಯಾದ ಉತ್ತರ ಕೊಡ್ತಿರೋ ಎಲ್ಲರ ಹೆಸರನ್ನ ಕಂಪ್ಯೂಟರ್ಗೆ ಕೊಡ್ತೀವಿ. ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ಅವ್ರಿಗೆ ಮಾತ್ರ ಬಹುಮಾನವನ್ನು ಕೊಡ್ತೀವಿ. ಕ್ಲೂ ಕೊಡ್ತೀರಾ? ಓ ಎಸ್ ಕೊಡ್ತೀನಿ. ಈ ಚಿತ್ರದ ನಿರ್ಮಾಪಕರು ರಜಸ್ಸು ಫಿಲ್ಮ್ಸ್ನವರು, ನಿರ್ದೇಶಕರು ದೊರೆ ಭಗವಾನ್ ಅವರು. 1989 ಈ ಸಿನಿಮಾ ರಿಲೀಸ್ ಆಯಿತು. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ಕಳಿಸಿ, ನಾವು ಮುಂದುವರಿಸ್ತೀವಿ ಚಿತ್ರ ಅವರ ಬೆಳ್ಳಿತೆರೆಯ ಬಂಗಾರದ ಕಥೆಯನ್ನ. ಓನ್ಲಿ ಆನ್ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಚಿತ್ರ ಅವರ ಮನಸ್ಸಲ್ಲಿ ಚಿತ್ರಗೀತೆ ಹಾಡೋದು ತಪ್ಪಲ್ಲ ಅನ್ನೋ ಭಾವನೆ ಏನೋ ಮೂಡ್ತು. ಆದರೆ ಚಿತ್ರಕ್ಕೆ ಹಾಡೋ ಅವಕಾಶಗಳಿಗೆ ಅವರು ಹುಡ್ಕೊಂಡು ಹೋಗಲಿಲ್ಲ. ಆದರೆ ಸಹಜವಾಗಿಯೇ ಅವಕಾಶಗಳು ಅವರನ್ನ ಹುಡ್ಕೊಂಡು ಬಂತು.
ಚಿತ್ರ ಅವರನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿದಂತ ರಾಧಾಕೃಷ್ಣನ್ ಅವರೇ ಮತ್ತೊಂದ್ಸಲ ಅವಕಾಶವನ್ನ ಚಿತ್ರ ಅವರಿಗೆ ಕೊಟ್ಟರು. 4 ವರ್ಷಗಳ ನಂತರ ಅಂದ್ರೆ 1979ರಲ್ಲಿ ತಮ್ಮ 16ನೇ ವಯಸ್ಸಲ್ಲಿ ಚಿತ್ರರಂಗದಲ್ಲಿ ಚಿತ್ರ ಅವರು ಹಾಡಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಕಳೆದ 36 ವರ್ಷಗಳಿಂದ ಚಿತ್ರ ಅವರು ನಿರಂತರವಾಗಿ ಹಾಡ್ತಾನೆ ಇದ್ದಾರೆ. 7 ಭಾಷೆಗಳಲ್ಲಿ 24,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಅವರಿಗೆ ಅಭಿಮಾನಿಗಳಿದ್ದಾರೆ. ಚಿತ್ರ ಅವರು ಮರಳಿ ಚಿತ್ರರಂಗಕ್ಕೆ ಬಂದ ನಂತರ ಹಾಡಿದ್ದು ಅಟ್ಟಹಾಸಂ ಅನ್ನೋ ಸಿನಿಮಾಕ್ಕೆ. ಈ ಸಿನಿಮಾದಲ್ಲಿ ಅವರು 2 ಹಾಡುಗಳನ್ನು ಹಾಡಿದ್ರು. 2 ಕೂಡ ತುಂಬಾನೇ ಜನಪ್ರಿಯ ಹಾಡುಗಳು. ಅಲ್ಲಿಂದ ಮುಂದೆ ಸ್ನೇಹಪೂರ್ವ ಮೀರಾ ಚಿತ್ರದಲ್ಲಿ ಹಾಡಿದ್ರು. ಭಾವನಾತ್ಮಕ ಸನ್ನಿವೇಶಗಳಿದ್ದ ಹಾಡುಗಳು ಕೂಡ ತುಂಬಾ ಮಧುರವಾಗಿ ಅವರ ಕಂಠಸಿರಿಯಲ್ಲಿ ಮೂಡಿಬಂತು. ಈ ಸಿನಿಮಾದ ನಾಯಕಿಯಾಗಿದ್ದವರು ಪೂರ್ಣಿಮಾ ಜಯರಾಮ್. ಅವರ ಅಭಿನಯ ಮತ್ತೆ ಚಿತ್ರ ಅವರ ಗಾಯನದ ನಡುವಿನ ಹೊಂದಾಣಿಕೆ ತುಂಬಾನೇ ಅದ್ಭುತವಾಗಿತ್ತು. ಇಲ್ಲಿಂದ ಮುಂದೆ ಪೂರ್ಣಿಮಾ ಜಯರಾಮ್ ಅವರು ತಮ್ಮ ಅಭಿನಯದ ಚಿತ್ರಗಳಿಗೆ ಚಿತ್ರ ಅವರೇ ಹಾಡಬೇಕು ಅಂತ ಬಯಸಕ್ಕೆ ಇಷ್ಟಪಟ್ಟರು. ಅವ್ರ ಕಾಲ್ ಶೀಟ್ ಕೇಳ್ಕೊಂಡು ಬಂದವರಿಗೆ ಚಿತ್ರ ಅವರಿಂದ ಹಾಡಿಸ್ಬೇಕು ಅಂತ ಪೂರ್ಣಿಮಾ ಜಯರಾಮ್ ಅವರು ಹೇಳ್ತಾ ಇದ್ರಂತೆ. ಪೂರ್ಣಿಮಾ ಜಯರಾಮ್ ಅಂದ್ರೆ ನನಗೆ ತುಂಬಾ ಇಷ್ಟ. ಕಾಲದಲ್ಲಿ ತುಂಬಾ ಸಿನಿಮಾಗಳನ್ನ ನೋಡ್ತಿದ್ದೆ. ಅವರು ಮತ್ತೆ ಭಾಗ್ಯರಾಜ್ ಜೋಡಿದ್ದು. ಆಮೇಲೆ ಭಾಗ್ಯರಾಜ್ನ ಮದುವೆ ಆದ್ರೆ ಮುಂದೇನಾಯ್ತು ಅಂತ ಅದನ್ನ ನಾವೊಂದು ವಿರಾಮ ತಗೊಂಡು ಹೇಳೋಣ. ಓಕೆ, ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇನ್ನೊಂದ್ಸಲ ಹಾಡ್ ಹಾಕ್ಬಿಡೋಣ. ಓಕೆ, ಹಾಕಿ. ಅದ್ಭುತವಾದ ಹಾಡು ಯಾವ ಚಿತ್ರದ್ದು? ಇದು ನಮ್ಮ ಪ್ರಶ್ನೆ. ಸರಿಯಾದ ಉತ್ತರ ಗೊತ್ತಿರೋರು ಸುಮಾರು ಜನ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಇನ್ನಷ್ಟು ಜನ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಅವರು ಕೂಡ ಉತ್ತರ ಕೊಟ್ಬಿಡ್ಲಿ. ಮುಂದಿನ ಭಾಗದಲ್ಲಿ ನಾವು ಅದರ ಉತ್ತರ ಸರಿಯಾದನೋ ತಪ್ಪೋ, ಅವ್ರು ಯಾರಿಗೆ ಬಹುಮಾನ ಬಂದಿದೆ ಅಂತ ಹೇಳ್ಬಿಡೋಣ. ಮೊಬೈಲ್ ತಗೊಂಡು ಬಿಗ್ ಬಿಸಿ ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ಅವರ ಹೆಸರು ಮತ್ತೆ ಚಿತ್ರದ ಹೆಸರನ್ನ ಟೈಪ್ ಮಾಡಿ 55454 ಈ ನಂಬರ್ಗೆ SMS ಮಾಡಬೇಕು. ಈ ಚಿತ್ರದ ಸಂಗೀತ ನಿರ್ದೇಶಕರು ಹಂಸಲೇಖ ಅವರು. ಎಲ್ಲ ಹಾಡುಗಳನ್ನ ಬರೆದವರು ಹಂಸಲೇಖ ಅವರು. ಆಗ್ಲೇ ಹೇಳಿದ್ನಲ್ಲ, ಒಳ್ಳೊಳ್ಳೆ ಹಾಡಿದೆ, ಬಾರೇ ರುಕಮ್ಮ, ಆಮೇಲೆ ಬಾರ ಸಂತೆಗೆ ಹೋಗೋಣ ಬಾ, ಆಮೇಲೆ ಚಲುವೆ ನೀನು ನಕ್ಕರೆ ನಮ್ಮ ಬಾಳು ಸಕ್ಕರೆ ಈ ಹಾಡಿದೆ. ಸೊ ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ. ಸದ್ಯಕ್ಕೆ ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಪೂರ್ಣಿಮಾ ಜಯರಾಮ್ ಅವರು ಆಗ ಮಲಯಾಳಂ ಮತ್ತೆ ತಮಿಳು ಸಿನಿಮಾ ರಂಗದಲ್ಲಿ ಬಹು ಬೇಡಿಕೆ ಇದ್ದಂತ ನಟಿ. ಇದರಿಂದ ಚಿತ್ರ ಅವ್ರಿಗೂ ಉತ್ತಮ ಅವಕಾಶಗಳು ಸಿಗೋಕೆ ಶುರುವಾಯಿತು. ನಿಜನ್ ಏಕನಾನ್ ಹೀಗೆ ಚಿತ್ರ ಅವರು ಪೂರ್ಣಿಮಾ ಅವರ ಹಿನ್ನೆಲೆ ಗಾಯನ ನೀಡಿದ ಮತ್ತೆ ಬಹಳ ಪ್ರಸಿದ್ಧವಾದಂತ ಚಿತ್ರ ಇದು. ಆದರೆ ಪೂರ್ಣಿಮಾ ಅವರು 1984ರಲ್ಲಿ ತಮಿಳಿನ ಖ್ಯಾತ ನಿರ್ದೇಶಕ ಕೆ ಭಾಗ್ಯರಾಜ್ ಅವರನ್ನ ಮದುವೆಯಾದರು. ಮದುವೆ ಆದ್ಮೇಲೆ ಪೂರ್ಣಿಮಾ ಜಯರಾಮ್ ಅವರು ಚಿತ್ರರಂಗಕ್ಕೆ ಪೂರ್ಣ ವಿದಾಯವನ್ನು ಹೇಳಿದ್ರು. ಚಿತ್ರರಂಗ ಕಂಡಿದ್ದ ಅಪೂರ್ವ ಜೋಡಿ ಈ ರೀತಿಯಲ್ಲಿ ಆ ಕಾಲದಲ್ಲಿ ಕುಸ್ತು ಬಿತ್ತು. ಅಲ್ಪ ಕಾಲದಿಂದಲೇ ಈ ಜೋಡಿಯಿಂದ ಸಾಕಷ್ಟು ಉತ್ತಮ ಚಿತ್ರಗಳು ಬಂದಿದ್ವು. ಅವುಗಳಿಂದ ಸಾಕಷ್ಟು ಸುಮಧುರ ಗೀತೆಗಳು ಕೂಡ ಬಂದಿದ್ವು. ಪ್ರಣಯ ವಸಂತಂ ಈ ಸಿನಿಮಾದಲ್ಲಿ ಚಿತ್ರ ಅವರು ಮೊಟ್ಟ ಮೊದಲಿಗೆ ಯೇಸುದಾಸ್ ಅವ್ರ ಜೊತೆ ಹಾಡಿದ್ರು. ಆ ವೇಳೆಗಾಗಲೇ ಯೇಸುದಾಸ್ ಅವರು ಪ್ರಮುಖ ಗಾಯಕರಾಗಿದ್ದರು. ಶಾಸ್ತ್ರೀಯ ಸಂಗೀತದಲ್ಲೂ ಕೂಡ ಪರಿಣಿತಿಯನ್ನ ಪಡೆದಿದ್ದಂಥವರು. ಚಿತ್ರ ಮತ್ತೆ ಯೇಸುದಾಸ್ ಅವರ ಯುಗಳ ಸ್ವರದಲ್ಲಿ 2,300 ಗೀತೆಗಳು ಮಲಯಾಳಂ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದ ಎಲ್ಲಾ ಭಾಷೆಗಳಲ್ಲೂ ಕೂಡ ಬಂದಿದೆ. ಸಂಖ್ಯೆಯ ದೃಷ್ಟಿಯಿಂದ ಮಾತ್ರ ಅಲ್ಲ, ಗುಣಮಟ್ಟದ ದೃಷ್ಟಿಯಿಂದ ಕೂಡ ದಾಖಲೆ ನಿರ್ಮಿಸಿದ ಜೋಡಿ ಇವರು. ಹಾಡೋದಕ್ಕೆ ಶುರು ಮಾಡಿದ ಮೊದಲ 4 ವರ್ಷ ಚಿತ್ರ ಅವರು ಕಲಿಕೆಗೆ ಹೆಚ್ಚು ಮಹತ್ವ ನೀಡಿದ್ರು. ಓದಿನ ಜೊತೆ ಬಿಡುವು ಇದ್ದಾಗ ಮಾತ್ರ ಹಾಡು ಹಾಡ್ತಾ ಇದ್ರು. ಅವರು ಪೂರ್ಣ ಪ್ರಮಾಣದ ಗಾಯಕರಾಗಿದ್ದು ಗಾಯನವನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸಿದ್ದು 1984ರಲ್ಲಿ. ಅದು ಏನಾಯ್ತು ಹೆಂಗಾಯ್ತು ಅಂತ ನಾವು ನಿಮಗೆ ತಿಳಿಸ್ತೀವಿ. ಒಂದು ವಿರಾಮ ತಗೊಂಡು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಇನ್ನೊಂದ್ಸಲಿ ಹಾಡ್ ಹಾಕ್ಬಿಟ್ಟು ಆಮೇಲೆ ಉತ್ತರ ಕೊಟ್ಬಿಡ್ಲ. ಕೇಳಿಸ್ಕೊಳ್ಳಿ ಈ ಹಾಡು. ಬಾಣಲ್ಲಿ ನಿನ್ನಿಂದ ಸೂರ್ಯೋದಯ.
ಹಾಡು ಯಾವ ಚಿತ್ರದ್ದು ಅಂತ ನಮ್ಮ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ನೀನು ನಕ್ಕರೆ ಹಾಲು ಸಕ್ಕರೆ. ಸೂಪರ್ ಆಗಿರೋ ಸಿನಿಮಾ ಇದು. ಹೌದಮ್ಮ, ನೀನು ನಕ್ಕರೆ ಹಾಲು ಸಕ್ಕರೆನೆ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿರೋ ಅವ್ರೆಲ್ಲರ ಹೆಸರನ್ನ ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ಆಗ ಅವರು ನಕ್ತಾರೆ, ಅದು ಹಾಲು ಸಕ್ಕರೆ ತರನೇ ಇರುತ್ತೆ. ನೋಡೋಣ ಯಾರು ಅಂತ. ಸುನಿಲ್ ಜಂಬಗಿ ಫೋನ್ ಮಾಡ್ಬಿಡ್ಲಾ. ಹಲೋ ಸುನಿಲ್ ಅವರ, ನಾನು ಸಿಹಿ ಕಹಿ ಚಂದ್ರು 92.7 ಬಿಗ್ ಎಫ್ಎಂ ಇಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ, ನಾನು ಸಿಹಿ ಕಹಿ ಗೀತಾ 92.7 ಬಿಗ್ ಎಫ್ಎಂ ರೇಟ್ ಓಟಾಕಿಂದ ಮಾತಾಡ್ತಿರೋದು. ಹೇಗಿದ್ದೀರಾ ಸುನಿಲ್ ಅವರೇ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನ್ ಮಾಡ್ಕೊಂಡಿದ್ದೀರಾ? ಸಿವಿಲ್ ಇಂಜಿನಿಯರ್. ಓಕೆ, ನಾವು ಒಂದು ಪ್ರಶ್ನೆ ಕೇಳಿದ್ವಿ, ಆ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ನಿಮ್ಗೆ ಬಹುಮಾನ ಕೊಡ್ತಾ ಇದೀವಿ. 92.7 ಬಿಗ್ ಎಫ್ಎಂ ಇಂದ ಯಾರಾದರೂ ನಿಮ್ಮನ್ನ ಸಂಪರ್ಕಿಸ್ತಾರೆ, ನೀವು ಬಂದು ನಿಮ್ಮ ಬಹುಮಾನನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಬಾಯ್ ಸರ್. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನೋ ಕೆಂತೂರಂತೂ ಕಾನಂ ನಾತು ಅನ್ನೋದು ಮಲಯಾಳಂ ಸಿನಿಮಾದಲ್ಲಿ ಚಿತ್ರ ಇಳಿಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಮೊದಲ ಬಾರಿಗೆ ಹಾಡಿದ್ರು. ಮಲಯಾಳಂ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದವರು ಫಾಸಿಲ್ ಅಂತ, ಅವರು ತಮಿಳು ನಿರ್ದೇಶಕರು. ಪೂವೆ ಪೂ ಚಂದವ ಅನ್ನೋದು ತಮಿಳು ಚಿತ್ರದ ಹೆಸರು. ಮಲಯಾಳಂನಲ್ಲಿ ಅಭಿನಯಿಸಿದಂತ ಪದ್ಮಿನಿ ಮತ್ತೆ ನಾಡಿಯಾ ಅವರೇ ತಮಿಳಿನಲ್ಲೂ ಕೂಡ ಅಭಿನಯಿಸಿದ್ರು. ಇದು ಅಜ್ಜಿ ಮತ್ತು ಮೊಮ್ಮಗಳ ಬಾಂಧವ್ಯದ ಕಥೆಯನ್ನು ಹೇಳುವಂತಹ ಚಿತ್ರ. ಅಜ್ಜಿ ತನ್ನ ಮಗಳನ್ನ ಬಹಳ ಪ್ರೀತಿಯಿಂದ ಬೆಳೆಸಿರ್ತಾಳೆ, ಅವಳು ಇಷ್ಟಪಟ್ಟವನಿಗೆ ವಿವಾಹ ಕೂಡ ಮಾಡಿಕೊಟ್ಟಿರ್ತಾಳೆ. ಆದರೆ ಮದುವೆ ಆದ ನಂತರ ಮಗಳು ತಾಯಿಯಿಂದ ಪೂರ್ಣವಾಗಿ ದೂರ ಆಗ್ಬಿಡ್ತಾಳೆ. ಇದರಿಂದ ತಾಯಿ ತುಂಬ ನಿರಾಶಳಾಗ್ತಾಳೆ. ಇದ್ದಕ್ಕಿದ್ದಂತೆ ಮೊಮ್ಮಗಳು ಅಜ್ಜಿ ಮನೆಗೆ ಬರ್ತಾಳೆ. ಮೊದಲು ಅವಳನ್ನ ಒಪ್ಕೊಳ್ಳೋದಕ್ಕೆ ನಿರಾಕರಿಸಿದ್ರು, ಕ್ರಮೇಣ ಇಬ್ಬರ ನಡುವೆ ಅನುಬಂಧ ಬೆಳೆಯುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಮೊಮ್ಮಗಳಿಗೆ ಮಿದುಳು ರೋಗ ಇದೆ, ಅಂದ್ರೆ ಬ್ರೈನ್ ಕ್ಯಾನ್ಸರ್ ಇದೆ ಅಂತ ಅಜ್ಜಿಗೆ ಗೊತ್ತಾಗುತ್ತೆ. ಹಾಡುಗಳೇ ಚಿತ್ರದ ಜೀವಾಳ ಆಗಿತ್ತು. ಚಿನ್ನ ಕೊಯ್ಲಿ ಪಾಡು ಪಾಟಂ ಅನ್ನೋ ಗೀತೆ ಅಂತೂ ಬಹಳ ಫೇಮಸ್ ಆಗೋಯ್ತು. ಚಿತ್ರ ಈ ಹಾಡಿನ ಮೂಲಕ ಚಿನ್ನ ಕೊಯ್ಲಿ ಅಂತ ತಮಿಳು ಚಿತ್ರರಂಗದಲ್ಲಿ ಹೆಸರಾದ್ರು, ಅಂದ್ರೆ ಮರಿ ಕೋಗಿಲೆ ಅಂತಲ್ಲ ಚಿನ್ನ ಕೊಯ್ಲಿ ಅಂದ್ರೆ. ಈ ಚಿತ್ರದಲ್ಲಿನ ಪಾಟು ಚಿನ್ನು ಮತ್ತೆ ಇನ್ನೊಂದು ಪೂವೆ ಪೂ ಚಂದವ ಈ ಎರಡು ಹಾಡುಗಳ ತುಂಬಾನೇ ಪ್ರಸಿದ್ಧವಾದವು. ಈ ಸಿನಿಮಾ ತೆಲುಗುನಲ್ಲಿ ಕೂಡ ಬಂತು, ಮೊದಲು ಮನವರಾಲು ಅಂತ ಅದರ ಹೆಸರು. ತೆಲುಗು ಚಿತ್ರದಲ್ಲಿ ಕೂಡ ಚಿತ್ರ ಅವರು ಗೀತೆಗಳು ಹಾಡಿದ್ರು, ಅದು ತುಂಬಾ ಜನಪ್ರಿಯವಾಯಿತು. ದಕ್ಷಿಣ ಭಾರತದ ಮೂರು ಭಾಷೆಯಲ್ಲಿ ಕೂಡ ಚಿತ್ರ ಅವರು 1985 ಹೊತ್ತಿಗೆ ಬಹುಬೇಡಿಕೆಯ ಗಾಯಕಿ ಅಂತ ಅನಿಸ್ಕೊಂಡ್ರು. ಅದೇ ವೇಳೆಯಲ್ಲಿ ಅವರಿಗೆ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಸಿಗುವಂತ ಒಂದು ಅವಕಾಶ ಬಂತು 1985. ಅದು ಯಾವುದು, ಆ ಹಾಡು ಯಾವುದು, ಆ ಸಿನಿಮಾ ಯಾವುದು ಅಂತ ನಾವು ನಿಮಗೆ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ ಈ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕೆಎಸ್ ಚಿತ್ರ ಅವ್ರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದವರು, ತಮಿಳು ಮತ್ತು ತೆಲುಗು ಚಿತ್ರರಂಗಕ್ಕೆ ಅವರು ಪರಿಚಯಿಸಿದ ವ್ಯಕ್ತಿನೇ, ಅವರಿಗೆ ಬೇರೆ ಯಾರು ಅಲ್ಲ, ಇಳಿಯರಾಜ ಅವರು. 1986 ತೆರೆಗೆ ಬಂದಂತಹ ಸತ್ಯ ಜ್ಯೋತಿ ಅನ್ನೋದು ಆ ಚಿತ್ರ. ಕೆ ರಂಗರಾಜ್ ಅವರು ಆ ಚಿತ್ರದ ನಿರ್ದೇಶಕರು. ಕೃಷ್ಣನ ಕಾಣುವ ಮುಗಿಲು ಅನ್ನೋದೇ ಆ ಹಾಡು. ಚೆನ್ನಾಗಿ ಆ ಹಾಡು ಮೂಡು ಬಂದಿದ್ರು, ಅದು ಜನಪ್ರಿಯವಾಗಲಿಲ್ಲ. ಅದೇ ವರ್ಷ ಚಿತ್ರ ಅವರು ವೈ ವಿ ರಾವ್ ನಿರ್ದೇಶನದ ಕೆಡಿ No.1 ಸಿನಿಮಾ ಕೂಡ ಹಾಡಿದ್ರು. ಆದರೆ ಕನ್ನಡ ಚಿತ್ರರಂಗದಲ್ಲಿ ಚಿತ್ರ ಅವರ ಹೆಸರು ಎಲ್ಲ ಕಡೆ ಕೇಳಬರೋ ಹಾಗೆ ಮಾಡಿದ್ದು ಕೆ ವಿ ಜಯರಾಮ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ ಅರುಣ ರಾಗ. ಎಂ ರಂಗರಾವ್ ಸಂಗೀತ ನಿರ್ದೇಶನದ ಈ ಸಿನಿಮಾದಲ್ಲಿ ಚಿತ್ರ ಅವರು ಹಾಡಿದ ಎಲ್ಲ ಹಾಡುಗಳು ತುಂಬಾ ಫೇಮಸ್ ಆದವು. ಅದರಲ್ಲೂ ಯೇಸುದಾಸ್ ಅವ್ರ ಜೊತೆ ಹಾಡಿದ ನಾನೊಂದು ತೀರ ನೀನೊಂದು ತೀರ, ಈ ಹಾಡು ಇವತ್ತಿಗೂ ಕೂಡ ಜನಪ್ರಿಯವಾದಂಥ ಹಾಡು. ಇದೇ ಸಿನಿಮಾದಲ್ಲಿ ಚಿತ್ರ ಅವರು ತುಂಬ ಭಾವಗಳು ತುಂಬದಂಥ ಹಾಡು ಹೊಂದಿದೆ. ಹೂವಂತ ಹೃದಯವನ್ನು ಹಿಂಡುವಿರೇಕೆ, ಈ ಒಂದು ಸುಂದರವಾದ ಹಾಡನ್ನು ಕೂಡ ಹಾಡಿದ್ದಾರೆ. ಹಾಡಿನ ಝಲಕ್ ಕೇಳೋಣ. ಓ ಎಸ್, ಓಕೆ. ಸಾ
ಶಾಸ್ತ್ರೀಯ ಹಿನ್ನೆಲೆ ಇರುವ ಹಾಡುಗಳಿಗೆ ಮಾತ್ರ ಚಿತ್ರ ಅವರ ಧ್ವನಿ ಸರಿಹೊಂದುತ್ತೆ ಅನ್ನೋ ಭಾವ ಸಂಗೀತ ನಿರ್ದೇಶಕರಲ್ಲಿ ಇತ್ತು. ಅದನ್ನು ತೊಡೆದು ಹಾಕಿ ಅವರು ಪಾಪ್ ಗೀತೆಗಳಿಗೂ ಹೊಂದಿಕೊಳ್ಳಬಲ್ಲರು ಅಂತ ತೋರಿಸಿಕೊಟ್ಟಿದ್ದು ಒಂದು ಕನ್ನಡ ಚಿತ್ರದ ಗೀತೆ ಹಾಡದಾಗ್ಲೆ. ಆ ಹಾಡು ಯಾವುದು ಅಂತ ಒಂದು ಬ್ರೇಕ್ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ದ್ವಾರಕೀಶ್ ಅವರು ನಿರ್ದೇಶನ ಮಾಡಿದಂಥ ಚಿತ್ರ ಆಫ್ರಿಕಾದಲ್ಲಿ ಶೀಲಾ. ಆಫ್ರಿಕಾದಲ್ಲೇ ಚಿತ್ರೀಕರಣ ಮಾಡಿದ ಮೊದಲ ಚಿತ್ರ ಅನ್ನುವ ಹೆಗ್ಗಳಿಕೆ ಕೂಡ ಈ ಚಿತ್ರದ್ದು. ದ್ವಾರಕೀಶ್ ಅವರು ಏನು ಮಾಡಿದ್ರು ದೊಡ್ಡ ಸಾಹಸಗಳನ್ನೇ ಮಾಡ್ತಾರೆ. ಅದರಂತೆ ಈ ಸಿನಿಮಾಕ್ಕೋಸ್ಕರ ಆಗ ಹಿಂದಿ ಸಿನಿಮಾ ರಂಗದಲ್ಲಿ ತುಂಬ ಬೇಡಿಕೆ ಇದ್ದ ಸಂಗೀತ ನಿರ್ದೇಶಕರು ಬಪ್ಪಿ ಲಹರಿ ಅವರನ್ನು ಆಫ್ರಿಕಾದಲ್ಲಿ ಶೀಲಾ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋಕ್ಕೋಸ್ಕರ ಕರ್ಕೊಂಬಂದರು. ವಿಭಿನ್ನ ಶೈಲಿಯ ಗೀತೆಗಳನ್ನು ರೂಪಿಸುವಂತೆ ಮಾಡಿದ್ರು. ಬಪ್ಪಿ ಲಹರಿ ಆಗ ಪಾಪ್ ಶೈಲಿಯ ಹಾಡುಗಳನ್ನು ಕಂಪೋಸ್ ಮಾಡ್ತಾರೆ ಅನ್ನೋ ಕಲ್ಪನೆ ಇತ್ತು. ಇದರ ಜೊತೆಗೆ ಬಪ್ಪಿ ಲಹರಿಯವರು ಶಾಸ್ತ್ರೀಯ ಸಂಗೀತದ ಅರಿವನ್ನು ಹೊಂದಿಲ್ಲದವರು ಅನ್ನೋ ಮಾತು ಕೂಡ ಇತ್ತು. ಇದನ್ನು ಮೀರಿಸಬೇಕು ಅಂತಾನೆ ಬಪ್ಪಿ ಲಹರಿ ಕ್ಲಾಸಿಕಲ್ ಟಚ್ ಇರೋ ಒಂದು ಪಾಪ್ ಗೀತೆಯನ್ನು ಆಫ್ರಿಕಾದಲ್ಲಿ ಶೀಲಾಗೋಸ್ಕರ ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಇದನ್ನು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇರುವ ಯೇಸುದಾಸ್ ಮತ್ತು ಚಿತ್ರ ಅವರಿಂದ ಹಾಡಿಸಿದ್ರು. ಹೀಗೆ ಮೂಡ್ ಬಂದಂಥ ಹಾಡು ಯಾವುದು ಗೊತ್ತಾ? ಶೀಲಾ ಓ ಮೈ ಶೀಲಾ, ಓ ಮೈ ಶೀಲಾ. ಈ ಹಾಡಿನ ಜಲಕ್ಕೆ ಕೇಳೋಣ. ಶೀಲಾ ಈ ಹಾಡಿನಿಂದ ಅಂದರೆ ವಿಭಿನ್ನ ಗೀತೆಯಾಗಿ ಎಲ್ಲರ ಗಮನನ ಸೆಳೀತು ಇದು ಶೀಲಾ ಓ ಮೈ ಶೀಲಾ. ಇದರ ಜೊತೆಗೆ ಚಿತ್ರ ಮಾದಕತೆಯನ್ನು ಬೆರೆಸಿದ ಗೀತೆನ ಕೂಡ ಹಾಡೋಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಟ್ರು. ಚಿತ್ರ ಅವರ ಸುಮಧುರ ಗಾಯನದ ಇನ್ನಷ್ಟು ಕುತೂಹಲಕಾರಿ ಕಥೆಯನ್ನು ನಾವು ನಿಮಗೆ ಹೇಳ್ತೀವಿ, ಆದರೆ ಇವತ್ತಲ್ಲ ನಾಳೆ, ಯಾಕಂದರೆ ಈಗ ಟೈಮ್ ಆಯಿತು ಪಾನಿಪುರಿ ತಿನ್ನೋದು. ಹಲೋ, ಇಲ್ಲಮ್ಮ, ರಾಕ್ ಸ್ಟಾರ್ ರೋಹಿತ್ ಬಂತು ಅಂದ್ರೆ ನಾವು ಹೊರಗಡೆ ಹೋಗಬೇಕು, ಪಾನಿಪುರಿ ತಿನ್ಬೇಕು, ಅದು ರೂಲ್. ಓಕೆ, ಓಕೆ, ಈಗ ಪಕ್ಕ ಲೋಕಲ್ ಶೋ ಸ್ಟಾರ್ಟ್ ಆಗುತ್ತೆ, ನಾವು ಹೊರಡ್ತೀವಿ. ನಾಳೆ ಬಂದು ಚಿತ್ರ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.